ವಿಶ್ವಗುರು ಬಸವಣ್ಣನವರು ಹುಟ್ಟಿದಂತ ನಾಡು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿದಂತ ನಾಡಿನೊಳಗೆ ಇವತ್ತು ನಾನು ಏಕಾಂಗಿಯಾಗಿ ಹೋರಾಟ ಮಾಡಿ ಇವತ್ತು 20 ವರ್ಷಗಳಿಂದ ನಾನು ಈ ಜಿಲ್ಲೆಗಾಗಿ ಸೇವೆ ಸಲ್ಲಿಸುತ್ತ ಬಂದಿದ್ದೇನೆ ಇವತ್ತು ನಾವು ಯಾವುದೇ ಹೋರಾಟ ಮಾಡಿದರೂ ಕೂಡ ಆ ಹೋರಾಟಕ್ಕೆ ಮನ್ನಣೆ ಕೂಡ ಕೊಡ್ತಾ ಇಲ್ಲ ಇವತ್ತಿನ ರಾಜಕಾರಣಿಗಳು इवत ना होराट मे इवत पड़क होराटद ना पड़को इन तनक नमदे रीति जिले अनदान ये अभिवृद्धि आगे आ विचार बर ना होराट और कई अधिकार को मत होराटिंत नावे अधिकार पड़ो इवत क्षेत्र मीसल क्षेत्र आद क्षेत्र के नान पक्षेतर अभ्यर्थिया स्पर्धेमी इवत यह राज्यदे नाटन मत क्षेत्र मादरी क्षेत्रन महदाशे इटकू इवत नानु पत्रिकोष्ठी मे मुख्यवा नानु इवत हन हन हनबल जाति बल ये इदे प्रामाणिक व्यक्तिया बड़व रईतन मगन इवत पादयात्री मूलक नानु विजयपुर जिले जिले नाटन मत क्षेत्र प्रति मन मने हल्ली भेटी नहीं मतदार मन मू इवत नानु मतयाचने केस किलोमीटर पदयात्र सुमार नाटन मत क्षेत्र अवैज्ञानिक क्षेत्र अंत इवत कर्नाटक इवत अति दौड़ क्षेत्र आदने क्षेत्र इतना नाटन मत क्षेत्र कतिजापुर महाराष्ट्र गडी भाग सिरडोन ग्राम सुमार 125 किलोमीटर उद्द आगद रही 35 किलोमीटर अगल आगत रही प्रतियोंद 90 हल्लीव आवु हल्ली मनी मन के भेटी को बदलावे इवत प्रामाणिकर इवत अधिकारी हिड़द्रंद्र इवत प्रतियो क्षेत्र अभिवृद्धि आगवन निवत पादयात्रे मूलक नानु ಕ್ಷೇತ್ರದಲ್ಲಿ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಬಸವನವರು ಹುಟ್ಟಿದಂತ ಗ್ರಾಮ ಬಸವನವರು ಹುಟ್ಟಿದಂತ ಗ್ರಾಮ ಇಂಗ್ಲೇಶ್ವರದಿಂದ ಮತ್ತು ಶ್ರೀ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿದಂತ ಗ್ರಾಮ ನಂದ್ಯಾಳ ಗ್ರಾಮದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ಕ್ಷೇತ್ರದ ಮೊದಲನೇ ಗ್ರಾಮ ಆದಂತ ಹೆಗಡಾಳ ಗ್ರಾಮದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಸರ್ ಎಂದು ಮುಕ್ತಾಯಗಿ ಸರ್ मुक्त आगे सर सुमार वे पादयात्रे प्रारंभ आगे सर श्री हालमत समाज मूल गुरुदेवर वीरलिंगेश्वर मूल ने सिरडोन ग्राम समाप्ति आगते सर पक्षदर इवत नन अप्रोच आगता सर बीजेपी कांग्रेस जे डी एस ಆದರೆ ನಂದೊಂದು ಒಂದು ಉದ್ದೇಶದ ಇವತ್ತಿನ ಪಕ್ಷಗಳ ಬರೆ ಇವತ್ತು ಪಕ್ಷ ಅಂದಾಗ್ರೆ ಜನರಲ್ಲಿ ಏನು ಮೂಡ್ತಾ ಇದೆ ಇವತ್ತು ಹಣ ಕೊಡ್ತಾರ ಹಣದಿಂದ ನಾವು ಮತ ಹಾಕೋಣ ಅಂತ ಒಂದು ವ್ಯವಸ್ಥೆ ಇವತ್ತು ಆಗಿಬಿಟ್ಟಿದೆ ಈ ಕೆಟ್ಟ ವ್ಯವಸ್ಥೆ ಹೋಗಲಾಡಿಸಬೇಕಂದ್ರೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಇವತ್ತು ಇದೊಂದು ಇತಿಹಾಸದಲ್ಲಿ ಇದೊಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ನಿರ್ಮಾಣ ಆಗುವಂತ ವಿಚಾರ ಇಟ್ಕೊಂಡು ಇವತ್ತು ನಾನು ಪಾದಯಾತ್ರೆ ಮಾಡಿ ಸರ್ ನನ್ನ ಜೊತೆಗೆ 10 ಜನ ಇದ್ದಾರೆ ಸರ್ ಅಲ್ಲ ಈ ನಾಟಕ ಕ್ಷೇತ್ರದಾಗ ಅಲ್ಲೆಲ್ಲೆಲ್ಲ ಯಾರಿಗರ ಮುಖಂಡರಿಗೆ ಭೇಟಿಯಾಗಿರ ಸರ್ ಆಲ್ರೆಡಿ ಈಗ ಸುಮಾರು 15 16 ನಾನು ಹುಟ್ಟಿ ಬೆಳೆದಿದ್ದೆ ನಾಟಕ ಮತ ಕ್ಷೇತ್ರದಲ್ಲಿ ಸುಮಾರು ಎಲ್ಲ ಹಳ್ಳಿಗಳಲ್ಲಿ ನಾನು ಆತ್ಮೀಯರ ಗೆಳೆಯರಿದ್ದಾರೆ ಜನರು ಎಲ್ಲ ನಾಯಕರಿಗಳಿಗೆ ಭೇಟಿಯಾಗಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಅವರು ನಿಂದ್ರ ಅಂತ ಹೇಳಿ ಒತ್ತಾಯ ಮಾಡಿದ್ರಿಂದ ಇವತ್ತು ನಾನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ ಅಲ್ಲ ಈ ಚುನಾವಣೆ ನಡೆದಿದ್ದು ಹಣದ ಮೇಲೆ ಇಲ್ಲಿಕಂದ್ರೆ ಜಾತಿ ಧರ್ಮದ ಮೇಲೆ ಸರ್ ಇವತ್ತು ಅದೇ ಜನರಲ್ಲಿ ನಾನು ಅದೇ ಮನವರಿಕೆ ಮಾಡ್ತಾ ಇದ್ದೀನಿ ಇವತ್ತು ಹಣಬಲ ಜಾತಿ ಬಲದಿಂದ ಇವತ್ತು ರಾಜಕೀಯ ನಡೆದಿದೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೂ ಕೂಡ ಇವತ್ತು ಮೂಲ ಸೌಲಭ್ಯಗಳೇ ಸಿಗ್ತಾ ಇಲ್ಲ ಇವತ್ತು ಇದೊಂದು ರಾಜಕೀಯ ವ್ಯವಸ್ಥೆ ಹ್ಯಾಂಗ್ ಆಗೈತೆ ಅಂದ್ರೆ ಹಣ ಹಾಕೋದು ಹಣ ತಕ್ಕೊಳ್ಳೋದು ಇದು ಒಂದು ಬಿಟ್ರೆ ಮತ್ತೇನೂ ಆಗ್ತಾ ಇಲ್ಲ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ನಮ್ಮ ಮೂಲಭೂತ ಸೌಕರ್ಯನೇ ಸಿಗ್ತಾ ಇಲ್ಲ ನೀರಿಲ್ಲ ಎಷ್ಟೋ ಜನರು ಗೋಳೆ ಹೋಗ್ತಾ ಇದ್ದಾರೆ ಇವೆಲ್ಲಾನು ಮನಗಂಡು ಇವತ್ತು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದೆ ಕರೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಾಟಕ ಮತ ಕ್ಷೇತ್ರವು ಮಾದರಿ ಕ್ಷೇತ್ರನಾಗಿ ಮಾಡುವಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ನಾಟಕ ಕ್ಷೇತ್ರದಾಗ ಆಲ್ಮೋಸ್ಟ್ ತಾಂಡಗಳೇನ ಅದಾವ ಅಲ್ಲಿ ಆಲ್ರೆಡಿ ಸದ ಶಾಸಕರ ಅದಾರ
ಸರಿ ಇವತ್ತು ಅವರಿಗೆ ಒಂದು ಅಧಿಕಾರ ಒಂದು ಸಾರಿ ಅಧಿಕಾರ ಕೊಟ್ಟು ನೋಡಿದಾರ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಮತ್ತು ಅವ್ರಿಗೆ ಸ್ಪಂದಿಸಿದ್ರು ಅಂದ್ರೆ ಅವ್ರಿಗೆ ವೋಟ್ ಆಗಲಿ ಏನು ತೊಂದರೆ ಇಲ್ಲ ನನಗೆ ಹಾಕ್ಬೇಕಂತ ಇನ್ನೂ ಆದರೂ ಒತ್ತ ಇಲ್ಲ ನಂದು ಏನಾದರೂ ಮಾಡಿದ ಒಂದು ಬದಲಾವಣೆ ಆಗಬೇಕು ಯಾಕಂದ್ರೆ ವಿಶ್ವಗುರು ಬಸವಣ್ಣವ್ರು ಹುಟ್ಟಿದಂಥ ಜನ್ಮಭೂಮಿ ಒಳಗೆ ಏನಾದರೂ ಒಂದು ಬದಲಾವಣೆ ಆಗಬೇಕಲ್ಲ ಎಂಟು ಮತ ಕ್ಷೇತ್ರ ಪೈಕಿ ಇದೊಂದು ಮೀಸಲು ಕ್ಷೇತ್ರ ಅದ ಎಂಟು ಏಳು ಮತ ಕ್ಷೇತ್ರ ಬಗ್ಗೆ ನಾ ಏನೇ ಮಾತಾಡಿದ್ರು ಇನ್ನು ಕ್ಷೇತ್ರದೊಳಗೆ ಹೋದಾಕ್ರೆ ಏನೇ ಮಾತಾಡಿದ್ರು ಏಳು ಮತ ಕ್ಷೇತ್ರಕ್ಕೆ ಬಗ್ಗೆ ನಾ ಯಾವುದು ಮಾತಾಡೋಂಗಿಲ್ಲ ಏನೇ ಮಾತಾಡಿದ್ರು ಈ ನಾಲ್ಕನೇ ಮತ ಕ್ಷೇತ್ರ ವಿಚಾರವಾಗಿ ಮಾತಾಡ್ತೀನಿ ಏನಾದರೂ ಯಾರು ತಪ್ಪು ತಿಳಿಬಾರ್ದು ನಾಲ್ಕನೇ ಮತ ಕ್ಷೇತ್ರ ವಿಚಾರವಾಗಿ ಮಾತಾಡ್ತೀನಿ ಸರಿ ಸದ್ಯ ನನಗೆ ಅಲ್ಲಿ ಪ್ರತಿನಿಧಿಸಿ ನನಗೆ ಏನಾದರೂ ಗೆಲ್ಸಿದೆ ಕರೆ ಆದರೆ ನಾವು ಮುಂದೆ ಮಿನಿಸ್ಟರ್ ಆದರೆ ಇಡೀ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀನಿ ನಾ ಈ ಜಿಲ್ಲೆಗೆ ಒಳ್ಳೇದು ಮಾಡ್ತೀನಿ ಸರ್ ಸರ್ ಈಗ ಮತ್ತೆ ಮಿನಿಸ್ಟರ್ ಆದ್ರೆ ಎಲ್ಲ ಕ್ಷೇತ್ರಕ್ಕೆ ನಾವು ಅಧಿಕಾರ ವಹಿಸಬಹುದಲ್ಲ ಸರ್ ಇಲ್ಲಿಲ್ಲ ಅಂದ್ರೆ ಎಮ್ ಎಲ್ ಎ ಆದ್ರೂ ಬಹಳ ಆದ್ರೆ ನಾಲ್ಕನೇ ಮತ ಕ್ಷೇತ್ರಕ್ಕೆ ಅಧಿಕಾರ ಸರ್ ಈಗ ಅನಿವಾರ್ಯ ಅದ ಸರ್ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಕ್ ಒಂದು ಆಗ್ತೀವಿ ಮಿನಿಸ್ಟರ್ ಆಗ್ಬೇಕಂದ್ರೆ ಒಂದು ಪಕ್ಷಕ್ಕೆ ಬೇಕಲ್ಲ ಏನಂದ್ರೆ ಇಲ್ಲ ಸರ್ ನಾನು ಸೇರ್ಪಡೆ ಆಗ್ಬೇಕಂತೇಳಿ ವಿಚಾರಿಲ್ಲ ಏನಾದ್ರೂ ನೀವು ಜಿಲ್ಲೆಗಾಗಿ ಏನಾದ್ರೂ ಮಾಡ್ಬೇಕಾದ್ರೆ ಅನಿವಾರ್ಯ ನಮ್ಮ ಜಿಲ್ಲೆಗಾಗಿ ನಾವು ಇವತ್ತು ಅದು ತ್ಯಾಗ ಮಾಡ್ಬೇಕಾಗತ್ತೆ ಸರ್ ಇವತ್ತು ನಾನು ಮನೆಯಿಂದ ಒಂದು ರೂಪಾಯಿ ತಂದಿಲ್ಲ ಸರ್ ಈ ಗ್ರಾಮದಲ್ಲಿ ಇರುವಂತ ಎಲ್ಲ ಯುವಕರು ದುಡ್ಡು ಕೂಡಿಸಿ ಇವತ್ತು ನನಗೆ ಇವತ್ತು ಖರ್ಚು ವೆಚ್ಚ ಕೊಡ್ತಾ ಇದ್ದಾರೆ ಸರ್ ಯಾವುದು ಮನೆಯಿಂದ ಒಂದು ರೂಪಾಯಿ ತರ್ತಾ ಇಲ್ಲ ಸರ್ ಹಾ ಅವ್ರ ದುಡ್ಡು ಕೊಟ್ಟಿದ್ದಾರೆ ಅವ್ರ ದುಡ್ಡೆ ತಗೊಂಡು ಅವ್ರ ಚುನಾವಣೆ ಮಾಡಿ ಗೆದ್ದು ಅವ್ರು ಏನು ಸೇವೆ ಮಾಡಬೇಕು ಅದು ಪ್ರಾಮಾಣಿಕ ಸೇವೆ ಮಾಡ್ತೀವಿ ಸರ್ ರೈಟ್ ಸರ್ ಧನ್ಯವಾದ ಸರ್ 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 ಸರ್